ಕೇಳ್ತಿದ್ದೀರಾ ಸುವರ್ಣ. ನಮ್ ಜೀವನ ರೈಲ್ವೆ ಹಳಿಗಳ ಹಾಗೆ, ಸದಾ ಜೊತೆಗಿದ್ರು ಒಂದಾಗೋದೇ ಇಲ್ಲ. ಪ್ರತಿ ನಿಲ್ದಾಣದಲ್ಲೂ ಒಂದ್ ಪ್ರಯಾಣ ಮುಗೀತು ಅನ್ನೋಷ್ಟರಲ್ಲಿ ಮತ್ತೊಂದು ಪ್ರಯಾಣ ಶುರುವಾಗುತ್ತೆ. ಗೌತಮಿ ಪ್ರಯಾಣ ಇಲ್ಲಿಗೆ ಮುಗ್ದಿರಬಹುದು, ಆದ್ರೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಪ್ರಯಾಣ ಈಗ ಆರಂಭ. ಹೊಸ ಧಾರಾವಾಹಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಜನವರಿ 12ರಿಂದ ರಾತ್ರಿ 8 ಗಂಟೆಗೆ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರಿ ಅಮೃತವರ್ಷಿಣಿ. ಅಮೃತ ವಿಜಯ್ ಹೇಗಿದೆಯಮ್ಮ? ರೀ, ವಿಜಯ್ ಅಮೃತ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಶಾಂತಲ, ಜೈಲಿಗೆ ಹೋಗಿದಾರಲ್ಲ, ಎಲ್ಲ ಜವಾಬ್ದಾರಿನ ಅವನು ಕೊಟ್ಬಿಟ್ಟಿದ್ದೀನಿ, ಖಂಡಿತವಾಗಿ ಹುಡುಕ್ತಾನೆ. ಅಪ್ಪ, ನಾನು ಹುಬ್ಳಿಗೆ ಹೋಗಿ ಬರ್ತೀನಿ. ಹುಬ್ಳಿಗ ಈಗ ನೀ ಯಾಕೆ ಹೋಗ್ತಿದ್ಯಾ? ಜಯದೇವ್ಗೆ ಹೆಲ್ಪ್ ಮಾಡಿ ಅಣ್ಣ ಹತ್ಗೆಣ ಬೇಗ ಟ್ರೇಸ್ ಔಟ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಅಲ್ಲಪ್ಪ, ಇದ್ದಕ್ಕಿದ್ದಾಗ ಹೊರಟಿದ್ಯಲ್ಲ, ವಿಜಯ ಅಮೃತಿಗೆ ಏನಾದ್ರೂ ತೊಂದರೆ ಆಗಿಲ್ಲ ತಾನೆ? ಇಲ್ಲ ಅಜ್ಜಿ, ಹಾಗೇನೂ ಇಲ್ಲ. ಇಲ್ಲ ವಿನಯ್, ನಿನ್ ಮುಖ ನೋಡಿದ್ರೆ ಏನೋ ಆತಂಕದ ಛಾಯೆ ಕಾಣ್ತಾ ಇದೆ. ಹೇಳಪ್ಪ, ವಿಜಯ ಅಮೃತ ಏನಾದ್ರೂ ಅಪಾಯದಲ್ಲಿ? ಒಂದ್ ನಿಮಿಷ ಎಲ್ಲ ಆಚೆ ಬನ್ನಿ. ಕೋಮಲ್, ನಿನ್ನ ಅಮ್ಮನ ಹತ್ರನೇ ಇರು. ಏನ್ ವಿಷಯ ಹೇಳು ಅಪ್ಪ? ನನಗೆ ಅದಕ್ಕೆ ಫೋನ್ ಮಾಡಿದ್ರು. ಏನು ಅಮೃತ ಮತ್ತೆ ಫೋನ್ ಮಾಡಿದ್ಲ? ಹೂಮಾ, ಅತ್ತಿಗೆನ ಯಾರೋ ಕೊಲ್ಲೋ ಪ್ರಯತ್ನ ಮಾಡಿದ್ರಂತೆ. ಏನ್ ಹೇಳ್ತಾ ಇದೀಯೋ? ಅಯ್ಯೋ ದೇವ್ರೇ, ಏನಪ್ಪ ಇದು? ಯಾರು ಗಾಬರಿ ಆಗ್ಬೇಡಿ, ಈಗ ಅತ್ತಿಗೆ ಅಪಾಯದಿಂದ ಪಾರಾಗಿದ್ದಾರೆ. ಆದ್ರೂ ಅವರಲ್ಲಿರೋದು ಒಳ್ಳೇದಲ್ಲ, ಅದಕ್ಕೆ ಅವ್ರನ್ನ ಕರ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ವಿಜಯ್ ಬಗ್ಗೆ ಏನು ಗೊತ್ತಾಗಿಲ್ವಂತ? ಅಣ್ಣನೂ ಅಲ್ಲೇ ಎಲ್ಲೋ ಇದ್ದಾನಂತೆ. ಅತ್ತಿಗೆಗೆ ಅಣ್ಣನ ಬಗ್ಗೆ ಏನೋ ವಿಷಯ ಗೊತ್ತಿದೆ, ಆದ್ರೆ ಅವರು ಫೋನಲ್ಲಿ ಏನು ಹೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಅಂದಮೇಲೆ ವಿಜಯ್ ಕೂಡ ಯಾವುದೋ ಟ್ರಾಪಲ್ ಸಿಕ್ಕಾಕೊಂಡೆ ಅನ್ಸುತ್ತೆ. ಅವನು ಅಪಾಯದಲ್ಲಿ ಇರ್ಬೋದು. ಅದಕ್ಕೆಪ್ಪ ನಾನು ಹೋಗಿ ಅಣ್ಣನ ಬಗ್ಗೆ ತಿಳ್ಕೊಂಡು ಇಬ್ಬರನ್ನ ಕರ್ಕೊಂಬರಕ್ಕೆ ಟ್ರೈ ಮಾಡ್ತೀನಿ. ಸರಿ ವಿನಯ್, ನೀನು ಹೊರಡು, ಅಮೃತನ ಮೊದಲು ಇಲ್ಲಿ ಕಳಿಸ್ಬಿಡು.
ಅವಳಲ್ಲಿರೋದು ಬೇಡ. ಅವಳು ಇಲ್ಲಿಗೆ ಬಂದರೆ ಶಕುಂತಲ ಬೇಗ ಚೇತರಿಸ್ಕೊಳ್ತಾಳೆ. ಸರಿ ಚಿಕ್ಕಪ್ಪ, ನಾನು ಹೋಗಿ ಬರ್ತೀನಿ. ವಿನಯ್ ಹುಷಾರಾಗಿರಪ್ಪ. ಯಾಕಮ್ಮ, ನನಗೇನಾದರೂ ಆಗುತ್ತಂತನಾ? ಹೆದರ್ಕೋಬೇಡಿ, ನನಗೆ ನಿಮ್ಮೆಲ್ಲರ ಆಶೀರ್ವಾದ ಇದೆ. ನಾನು ಹೋಗಿ ಬರ್ತೀನಿ. ಅವ್ರು ಯಾರೋ ದೇಸಾಯಿ ವಂಶಾನೆ ನಿರ್ನಾಮ ಮಾಡಕ್ ಹೊರಟಿರೋ ಹಾಗಿದೆ. ಅಮೃತ ವಿಜಯನ ಸಾಯಿಸಕ್ ನೋಡಿರೋರು ಇನ್ನು ನಿಮ್ ಗಂಡನ್ನ ಸುಮ್ಮನೆ ಬಿಟ್ಬಿಡ್ತಾರಾ? ಮೊದ್ಲು ಹೋಗಿ ನಿನ್ ಗಂಡನ್ನ ತಡಿ. ಇಲ್ಲೇ ಎಲ್ಲಾದ್ರೂ ಬೆಂಗಳೂರಲ್ಲಿ ಓಡಾಡ್ಕೊಂಡಿದ್ದು ಸಿನಿಮಾ ಗಿನ್ಮಾ ನೋಡ್ಕೊಂಡ್ ಬಂದು ಹುಬ್ಳಿಗೆ ಹೋಗಿ ಬಂದೆ ಅಂತ ಸುಳ್ಳು ಹೇಳಿದ್ರಾಯ್ತು. ಬೇಗ ಹೋಗಿ ಹೋಗು. ವರ್ಷ ಅಣ್ಣ ಸಿಕ್ಕರೆ ವಾಪಸ್ ಬರ್ತೀನಿ, ಇಲ್ಲಾಂದ್ರೆ. ವಿನಯ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರ? ವಿಜಯ್ ಬಾಬ ಅಮೃತಂಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ವಿನಯ್, ಅವ್ರು ಸಿಕ್ಕೇ ಸಿಗ್ತಾರೆ, ನೀವು ಅವ್ರನ್ನ ಗ್ಯಾರಂಟಿ ಕರ್ಕೊಂಡ್ಬರ್ತೀರಾ? ಹೌದು ವರ್ಷ, ಅಣ್ಣಾತ್ಗೆ ಸಿಕ್ಕೇ ಸಿಗ್ತಾರೆ. ನನ್ನ ಕಾನ್ಫಿಡೆನ್ಸ್ ಕಳ್ಕೋಬಾರ್ದು. ಅವ್ರಿಗೇನೂ ಆಗಲ್ಲ, ಅವ್ರನ್ನ ಖಂಡಿತವಾಗಿ ನಾನು ಹುಡ್ಕೊಂಬರ್ತೀನಿ. ವಿನಯ್, ನೀವೇನು ಯೋಚನೆ ಮಾಡಬೇಡಿ. ಮನೆ ಕಡೆ ಎಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ, ನೀವು ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ಥ್ಯಾಂಕ್ ಯು ವರ್ಷ, ನೀ ಧೈರ್ಯ ಕೊಟ್ಟಿದ್ದು ನೂರಾನೇ ಬಲ ಬಂದಂಗಾಯ್ತು. ಥ್ಯಾಂಕ್ ಯು. ನೋಡ್ಬೇಕು, ಅವ್ರಿಗೆ ಏನೋ ಆಗಿದೆ. ನನ್ನನ್ನು ಅವ್ರ ಹತ್ರ ಕರ್ಕೊಂಡೋಗಿ. ಅವ್ರಿಗೇನು ಆಗಿರಲ್ಲ, ಅದು ನಿನ್ ಭ್ರಮೆ ಅಷ್ಟೇ. ಸಮಾಧಾನ ಮಾಡ್ಕೋ. ಶಕುಂತಲಾ, ನೀನೆಷ್ಟು ಧೈರ್ಯದಿಂದ ಇದ್ದವಳು, ಎಲ್ರಿಗೂ ಸಮಾಧಾನ ಹೇಳಿ ಧೈರ್ಯ ತುಂಬುತ್ತಿದ್ದವಳು, ನೀನೇ ಹೀಗಾದ್ರೆ ಹೇಗೆ? ಹೌದು ಶಕುಂತಲಾ, ಅಮೃತ ವಿಜಯ್ಗೆ ಏನೂ ಆಗಿರೋಲ್ಲ, ಅವ್ರು ಬಂದೇ ಬರ್ತಾರೆ. ಸಮಾಧಾನ ಮಾಡ್ಕೋ ಶಕುಂತಲ. ರೀ, ಅವ್ರು ಖಂಡಿತ ಬಂದೇ ಬರ್ತಾರಲ್ವಾ? ಬರ್ತಾರೆ, ಖಂಡಿತ ಬರ್ತಾರೆ. ನೀನು ಧೈರ್ಯವಾಗಿರು. ಅಯ್ಯೋ ಭಗವಂತ, ಇದನ್ನೆಲ್ಲ ನೋಡಲಿ ಅಂತ ನನ್ನನ್ನು ಇನ್ನೂ ಇಟ್ಟಿದೆಯಪ್ಪ. ನನ್ನ ಕಣ್ಣಲ್ಲೇ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ. ಒಂದು ಜೀವ ಇಲ್ಲದೆ ಇನ್ನೊಂದಿಲ್ಲ. ಆದಷ್ಟು ಬೇಗ ಆ ಮಕ್ಕಳನ್ನು ಇವಳ ಮಳ್ಳಿಗೆ ಕಳ್ಸ್ಕೊಡಪ್ಪ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ.
Will you stop talking now? Huh? Listen to me. Pade pade phone ma disturb ma bedi. Na yaa meeting attend madadilla. Manel crisis lu vaddaartta idivi. Meeting anta meeting. Cut the phone. ಬಿತ್ತು ಏನೂ ಇಲ್ಲ ಅವರಿಗೆ ಬಿಸ್ನೆಸ್ 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 ಮಾವ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ಮಾತು ಹೇಳಲ್ಲ ಹೇಳು ಕರಣ್ ಮಾವ ಆಫೀಸ್ ಸ್ಟಾಫ್ ಮೇಲೆ ರೇಗಿದ್ರೆ ಅವರು ತಾನೇ ಏನು ಮಾಡ್ತಾರೆ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ರನ್ ಆಗಬೇಕು ಅಂದ್ರೆ ಡಿಸಿಷನ್ ತಗೊಳ್ಳಲೇಬೇಕು ತಾನೆ ಏನು ಮಾಡಬೇಕು ಅಂತ ಹೇಳೋರೇ ಇಲ್ಲ ಅಂದ್ರೆ ಅವರು ತಾನೇ ಏನು ಮಾಡ್ತಾರೆ ನೀವು ಆಫೀಸ್ ಗೆ ಹೋಗೋದೇ ಒಳ್ಳೆಯದು ಅನ್ಸುತ್ತೆ ಹೌದು ಬಾಬ ಕೆಲಸ ಇಲ್ದಿರೋ ತಲೆನ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ ಇಲ್ಲಿದ್ರೆ ನೀವು ಬರೀ ಕೆಟ್ಟದನ್ನೇ ಯೋಚನೆ ಮಾಡ್ತೀರಿ ಟೆನ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೌದು ಮಾವ ನಾನಾಗ್ಲಿ ನೀವಾಗ್ಲಿ ಇಲ್ಲಿದ್ದು ಮಾಡೋದೇನಿದೆ ನೀವು ಆಫೀಸ್ಗೆ ಹೋಗಿ ವರ್ಕಲ್ಲಿ ಇನ್ವಾಲ್ ಆದ್ರೆ ನಿಮ್ಮ ಟೆನ್ಷನ್ ಕಡಿಮೆ ಆಗುತ್ತೆ ಹೌದು ಶ್ರೀಜ ಕರೆಂಟ್ ಹೇಳೋದು ನಿಜ ನೂರಾರು ಮಂದಿ ಆಫೀಸಿಗೆ ಬಂದು ಹೋಗ್ತಾರೆ ವ್ಯವಹಾರದ ವಿಷಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಿಮಗೂ ಗೊತ್ತಾಗುತ್ತೆ ವಿಜಯನ ವಿಚಾರದಲ್ಲಿ ಏನಾದರೂ ಸುಳಿವು ಸಿಕ್ಕರೂ ಸಿಗ್ಬೋದು ಹೌದು ರೀ ವ್ಯವಹಾರ ಬಿಟ್ಟು ಹೀಗೆ ಮನೇಲಿ ಕೂತ್ಕೊಂಡ್ರೆ ಹೇಗೆ ಶಕುಂತಲನ್ನ ನಾವು ನೋಡ್ಕೊಳ್ತೀವಿ ನೀವು ಆಫೀಸ್ಗೆ ಹೋಗಿ ಹಾಗಲ್ಲ ಶಾಂತಲ ಇಲ್ಲಿ ಏನಾದರೂ ಎಮರ್ಜೆನ್ಸಿ ಬಿದ್ದರೆ ಯಾರಾದರೂ ಇರಬೇಕಲ್ಲ ನಾನು ಇರ್ತೀನಲ್ಲಣ್ಣ ಕರಣ್ ಇಲ್ಲೇ ಇರ್ತಾನೆ ಹೇಗಿದ್ರು ಶಕುಂತಲ ಮಲಗಿದಾಳೆ ಹಾಗೇನಾದರೂ ಎಮರ್ಜೆನ್ಸಿ ಇದ್ದರೆ ನಾನು ಫೋನ್ ಮಾಡ್ತೀನಣ್ಣ ಆಲ್ ರೈಟ್ ನೀವೆಲ್ಲ ಇಷ್ಟು ಧೈರ್ಯ ಹೇಳಿದ ಮೇಲೆ ನಾನು ಆಫೀಸ್ಗೆ ಹೋಗಿ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ವಿಜಯ್ ಅಮೃತ ಬಗ್ಗೆ ಏನಾದರೂ ವಿಷಯ ಗೊತ್ತಾರೆ ತಕ್ಷಣ ಫೋನ್ ಮಾಡಿ ಬಂದ್ಬಿಡ್ತೀನಿ ಹೇಳಿ ಪವನ್ ಅವರೇ ಸಾರಿ ನನಗ ಮಾತಾಡೋ ಸ್ಥಿತಿಲಿಲ್ಲ ಸ್ವಲ್ಪ ಸಮಯ ಬಿಟ್ಟು ನಾನೇ ನಿಮಗೆ ಕಾಲ್ ಮಾಡ್ತೀನಿ ಆಹಾಹಾ ಈ ಕರಣ ಅವರಿವ್ರಿಗೆ ಉಪದೇಶ ಹೇಳಿದ್ದೇ ಆಯಿತು ಮಾವನ್ನ ಆಫೀಸ್ಗೆ ಹೋಗು ಅಂತ ಹೇಳೋಕ್ಕಾಗತ್ತೆ ತಾನು ಡ್ಯೂಟಿಗೆ ಹೋಗೋಕ್ಕಾಗಲ್ವೇನೋ ಅವ್ರ ಹತ್ರ ಕೋಟಿ ಕೋಟಿ ಇದೆ ಎಲ್ಲಿ ಹೋಗದೆ ಇದ್ರೂ ನಡೆಯುತ್ತೆ ಇವನ್ಗೇನಿದೆ ಇವನ್ದೇನು ಅಮಲ್ದಾರಿಕೆನಾ ಉಪ್ಪಿನಕಾಯಿ ಡಬ್ಬ ಎತ್ತಿಲ್ಲ ಅಂದ್ರೆ ಇವನನ್ನೇ ಕಿತ್ತು ಹೋಗಿದ್ದಾರೆ ಅನ್ನೋ ಜ್ಞಾನ ಇಲ್ವ ಇವನಿಗೆ
ನೋಡ್ತಾಯಿದ್ದೀರ ಸುವರ್ಣ. ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ. ತಗೋ ಈ ಪೇಪರ್ ಸೈನ್ ಮಾಡು. ಯಾರು ನೀನು? ಇಲ್ಲಿ ಪ್ರಶ್ನೆ ಕೇಳೋ ಹಾಗಿಲ್ಲ, ನಾನು ಹೇಳಿದ್ ಮಾಡ್ಬೇಕಷ್ಟೆ. ಹ್ಮ್, ಸೈನ್ ಮಾಡು. ಇಲ್ಲ, ನಾನು ಸೈನ್ ಮಾಡಲ್ಲ. ನೀನು ಮಾಡಲೇಬೇಕು, ನಿನಗೆ ಬೇರೆ ದಾರಿ ಇಲ್ಲ. ದುಡ್ಡು ಬೇಕು ಅಂದರೆ ಸ್ಟೆಪ್ ಹಾಕಬೇಕು, ಜೀವ ಉಳಿಬೇಕು ಅಂದರೆ ಸೈನ್ ಹಾಕಬೇಕು. ಹ್ಮ್, ಇಲ್ಲ ನಾನು ಮಾಡಲ್ಲ. ಸ್ಟಾಪ್ ಇಟ್, ಪ್ರಾಣ ಕಳ್ಕೊಬೇಡ, ಈಗಲಾದ್ರೂ ಸೈನ್ ಮಾಡು. ನಾನು ಸೈನ್ ಮಾಡಲ್ಲ ಅಂದ್ರೆ ಮಾಡಲ್ಲ. ನೀವು ಎಷ್ಟೇ ಚಿತ್ರಹಿಂಸೆ ಕೊಟ್ಟರು, ನೀವು ನನ್ನನ್ನು ಕೊಂದು ಹಾಕಿದ್ರು, ನಾನು ಸೈನ್ ಮಾಡಲ್ಲ. ನೀನೀಗ ಈ ಪೇಪರ್ ಸೈನ್ ಮಾಡಿಲ್ಲ ಅಂದ್ರೆ ನಿಮ್ಮ ಡೆತ್ ಸೆಂಟೆನ್ಸ್ ಬರೆದು ನಿನ್ನ ರಕ್ತದಲ್ಲಿ ಸೈನ್ ಮಾಡ್ತೀನಿ. ನಿಮ್ಮ ಬದುಕನ್ನ ಛಿದ್ರ ಛಿದ್ರ ಮಾಡಿ ನರ್ಕ ಮಾಡ್ಬಿಡ್ತೀನಿ. ಏಯ್, ಇವನ್ ಮೂಳೆ ಮೂಳೆ ಮುರಿದು ಇವನ್ ಅಪ್ಪ ಅಮ್ಮ ಹೆಂಡತಿ ಎಲ್ರಿಗೂ ಒಂದೊಂದು ಪೀಸ್ ಕಳಿಸಿ. ಯಾರನ್ನಾದ್ರೂ ಕೇಳೋಣ ಅಂದ್ರೆ ಇಲ್ಲಿ ಯಾರು ಜನನೂ ಕಾಣ್ತಿಲ್ಲ. ನೀವೆಲ್ಲಿದ್ದೀರಾ? ಗಂಟ್ಲೆಲ್ಲ ಒಣಗೋಗ್ತಾ ಇದೆ, ಇಲ್ಲೆಲ್ಲೂ ನೀರು ಕಾಣ್ತಿಲ್ಲ. ಈಗೇನ್ ಮಾಡ್ಲಿ ರೀ? ಎಲ್ರಿ ಇದ್ದೀರಾ ನೀವು? ಅಮೃತ, ನೀವು ನೋಡ್ತಾ ಇದ್ದೀರಾ ಸುವರ್ಣ.
For more updates, like us on Facebook, follow us on Twitter and Google Plus, and watch us on YouTube.